ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಮುಂದೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೀನಿ. ಇದು ತೀರಾ ಗಂಭೀರವಾಗಿರ್ತಕ್ಕಂಥ ವಿಷಯ ಮತ್ತು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ವಿಷಯ. ನಿನ್ನೆ ಏನು ಪಂಜಾಬಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆ, ಇಡೀ ರಾಷ್ಟ್ರವೇ ತಲೆ ತಗ್ಗಿಸ್ಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಅರಾಜಕತೆ ಇದೆ ಅಂತಕ್ಕಂತಹ ರೀತಿಯಲ್ಲಿ ಏನು ತೋರ್ಪಡಿಸಿದರೆ ಇದು ನಿಜರೂ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿ. ನಿನ್ನೆ ಪಂಜಾಬಿಗೆ ಪ್ರಧಾನಮಂತ್ರಿಯವರು ಹೋಗಿದ್ದರು. ಒಂದು ಅಲ್ಲಿ 42,700 ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಫಿರೋಜ್ಪುರದಲ್ಲಿ ಒಂದು BJPಯ ಚುನಾವಣಾ ರ್ಯಾಲಿ. ಈ ಒಂದು ಪ್ರಜಾಪ್ರಭುತ್ವದ ಚುನಾವಣೆ ರ್ಯಾಲಿ ಮಾಡ್ತಕ್ಕಂಥದ್ದು ಆಯಾ ರಾಜಕೀಯ ಪಕ್ಷಗಳ ಅದು ಅವರ ಹಕ್ಕು. ಆದರೆ ನಿನ್ನೆ ನಡೆದುಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಪಂಜಾಬಿನ ಸರ್ಕಾರ, ಇದು ನಿಜವಾಗ್ಲೂ ಅಕ್ಷಮವಾಗಿರ್ತಕ್ಕಂಥದ್ದು. ಒಂದು ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕಲ್ಲು ಹಾಕಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚಾಲನೆ ಕೊಡಬಾರ್ದು ಮತ್ತು ಈ ಥರ ಮಾಡಿದರೆ ಅಂತಕ್ಕಂಥ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥಿತ ತಂತ್ರ. ಎರಡನೇದು ಆ ಒಂದು ಚುನಾವಣಾ ರ್ಯಾಲಿ ಹೋಗುವಂತ ತಡೆಯೋ ಮೂಲಕ ದೇಶದಲ್ಲಿ ಮೋದಿ ವಿರುದ್ಧ ರೈತರೆಲ್ಲ ದಂಗೆ ಎದ್ಬಿಡಿದ್ದಾರೆ ಅಂತಕ್ಕಂಥ ಏನೋ ಒಂದು ಮೆಸೇಜನ್ನು ಕೊಡಬೇಕು. ಆ ಮೂಲಕ ಬಾಡಿಗೆ ಜನರನ್ನು ಕರ್ಕೊಬಂದು ಆ ಒಂದು ಫ್ಲೈಓವರ್ ಮೇಲೆ ಮೋದಿಯವ್ರನ್ನ ಸುಮಾರು 20 ನಿಮಿಷಗಳ ಕಾಲ ಆ ಒಂದು ಮೂಮೆಂಟನ್ನು ತಡೀತಾರೆ. ಇದು ಮೋದಿ ಅಂತ ಹೇಳಿ ಅಲ್ಲ, ಯಾರೇ ಒಬ್ಬ ಭಾರತದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಆ SPG ಭದ್ರತೆ ಇರುತ್ತೆ. ಆ ಭದ್ರತೆ ತಕ್ಕನಾಗಿರ್ತಕ್ಕಂತಹ ಆ ಒಂದು ರೋಡ್ ಕ್ಲಿಯರೆನ್ಸನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ರಾಜ್ಯ ಸರ್ಕಾರಗಳ ಕೆಲಸ. ಅಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಏನಿದ್ದಾರೆ ಅವ್ರು ನಡೆದುಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಅತ್ಯಂತ ಸಾಂವಿಧಾನಿಕ ಮತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸವನ್ನು ಅಲ್ಲಿಯ IPS ಆಫೀಸರ್ ಮಾಡಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಆ ಒಂದು ಪ್ರೈಮ್ ಮಿನಿಸ್ಟರ್ ಹೋಗಬೇಕಾದ್ರೆ SPG ಭದ್ರತೆ ಇರುತ್ತೆ, ಅವ್ರು ಆಂತರಿಕವಾಗಿರ್ತಕ್ಕಂಥ ಭದ್ರತೆಯನ್ನು ಕೇಳ್ತಾರೆ, ಅವಾಗ ಕನ್ವೀನ್ಸ್ ಅಂತಾರೆ. ಅದನ್ನು ಅಲ್ಲಿಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ಲಿಯರೆನ್ಸ್ ಕೊಟ್ಟ ನಂತರನೇ ಗಾಡಿ ಮೂವ್ ಆಗುತ್ತೆ. ಆ ಒಂದು ಕೆಲಸವನ್ನು ಅಲ್ಲಿಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೊಟ್ಟ ನಂತರ ಏನು ಆ ರಸ್ತೆ ಮೂಲಕ ಪ್ರಧಾನಮಂತ್ರಿಗಳು ಪ್ರಯಾಣ ಮಾಡಬೇಕಾದ್ರೆ ಕರೆಕ್ಟ್ ಪಕ್ಕ ಪ್ಲಾನ್ ಮಾಡಿ ಫ್ಲೈಓವರ್ ಮೇಲೆ ಪ್ರಧಾನಮಂತ್ರಿಗಳನ್ನು ಅಲ್ಲಿ ಅವರು ತಡೆದಿದ್ದಾರೆ. ಈ ಮೂಲಕ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಖಾಲಿಸ್ತಾನದ ಸಂಚಿಗೆ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟಿದೆ. ಇದೇ ಖಾಲಿಸ್ತಾನವನ್ನು ಹುಟ್ಟಾಕಿರ್ತಕ್ಕಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರೇ ಕೂಡ ಆ ಬಿಂದ್ರನ್ವಾಲನಿಂದಾಗಿ ಬಲಿಯಾಗ್ತಾರೆ. ನಂತರ ಅದೇ ಖಾಲಿಸ್ತಾನವನ್ನು ಮತ್ತೆ ಇವತ್ತು ಕಾಂಗ್ರೆಸ್ನವರು ಹುಟ್ಟಾಕ್ತಾ ಇದ್ದಾರೆ. ಈ ಒಂದು ರಾಷ್ಟ್ರದ್ರೋಹಿ ಸಂಘಟನೆ ಜೊತೆ ಕೈ ಜೋಡಿಸಿ ಅಂತಾರಾಷ್ಟ್ರೀಯ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಪ್ರಧಾನಮಂತ್ರಿ ಅದು ಯಾರೇ ಇರ್ಬೋದು ಅದು ಇಮ್ಮೆಟೀರಿಯಲ್, ಆದರೆ ಆ ಒಂದು ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಅಲ್ಲಿ ರಾಜ್ಯ ಸರ್ಕಾರದ ಕೆಲಸ. ಹಾಗಾಗಿ ನಾನು ಒಂದು ಆಗ್ರಹಪಡಿಸೋದು, ಕೂಡಲೇ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹಾಕಲೇಬೇಕು. Article 356 ಏನಿದೆ ಅದು ಈಗ ಪರಿಪೂರ್ಣವಾಗಿದೆ. ಯಾಕೆಂದರೆ ಒಂದು ರಾಷ್ಟ್ರದಲ್ಲಿ ಆಂತರಿಕ ಭದ್ರತೆ ಕುಸಿದು ಬಿದ್ದಾಗ ಮತ್ತು ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೈಲ್ ಆದಾಗ ಈ ಒಂದು Article 356 ಹಾಕಿ ಸ್ಟೇಟ್ ಎಮರ್ಜೆನ್ಸಿಯನ್ನು ತರಬೇಕಾಗುತ್ತೆ. ಈ ಮೂಲಕ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕಾಗುತ್ತೆ. ಒಬ್ಬ ಪ್ರಧಾನಮಂತ್ರಿಗೆ ಭದ್ರತೆಯನ್ನು ಕೊಡಲಿಕ್ಕಾಗಲಿಲ್ಲ ಅಂದಮೇಲೆ ಆ ರಾಜ್ಯ ಸರ್ಕಾರ ಯಾಕೆ ಬೇಕು? ಇದೇ ರೀತಿ ಮಾಡ್ತಾ ಹೋದರೆ ನಾಳೆ ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ವಾತಾವರಣ ಮೂಡುತ್ತೆ, ಒಕ್ಕೂಟ ವ್ಯವಸ್ಥೆ ಹಾಳಾಗುತ್ತೆ, ಈ ದೇಶ ಛಿದ್ರ ಆಗುತ್ತೆ. ಇವತ್ತು ಇವರು ಪ್ರಧಾನಮಂತ್ರಿ ಇರ್ಬೋದು, ನಾಳೆ ಇನ್ನೊಬ್ಬರು ಪ್ರಧಾನಮಂತ್ರಿ ಇರ್ಬೋದು, ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಬಿಡೋದಿಲ್ಲ ಇನ್ನೊಂದು ಪ್ರಧಾನಮಂತ್ರಿನೇ ಅಂದರೆ ಇದನ್ನೇನು ಪಾಕಿಸ್ತಾನನೋ ಇದು? ಹಾಗಾಗಿ Article 356 ಹಾಕಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕು ಮತ್ತು NIA ಮೂಲಕ ಇದೊಂದು ತನಿಖೆ ಆಗಬೇಕು. ಯಾಕೆ ಅಂದರೆ ಇದೊಂದು ವ್ಯವಸ್ಥೆಗಿರ್ತಕ್ಕಂತಹ ಷಡ್ಯಂತ್ರ. ಕಾಂಗ್ರೆಸ್ನವರು, ಪಾಕಿಸ್ತಾನರು, ಖಾಲಿಸ್ತಾನರು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾರೆ. ಪ್ರಧಾನಮಂತ್ರಿ ಬರ್ತಕ್ಕಂತಹ ರಸ್ತೆಗೆ ಫ್ಲೈಓವರ್ ಮೇಲೆ ಅವರನ್ನು ಲಾಕ್ ಮಾಡ್ತಾರೆ, 20 ನಿಮಿಷ ಕಾಯಿಸಿ ವಾಪಸ್ ಕಳಿಸ್ತಾರೆ ಅಂದರೆ ಏನಿದು ಅರ್ಥ? ಆ ಮೂಲಕ ಅಲ್ಲಿ ಬಾಡಿಗೆ ಜನರನ್ನು ತರ್ತಾರೆ, ಟ್ಯಾಕ್ಟ್ರಿಗಳನ್ನು ತರ್ತಾರೆ. ಇದು ವ್ಯವಸ್ಥೆಗಿರೋ ತಂತ್ರ ಅಲ್ವಾ? ಆಲ್ರೆಡಿ ಈ ಒಂದು ಕೃಷಿ ಮಸೂದೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನು ವಾಪಸ್ ತಗೊಂಡಾಗಿದೆ ಮತ್ತು ಇನ್ನೇನು ಉಳಿದಿದೆ ಇವರು ಬೇಡಿಕೆಗಳು? ಅನಾವಶ್ಯಕವಾಗಿರ್ತಕ್ಕಂತಹ ಆಂತರಿಕವಾಗಿರ್ತ ಭದ್ರತೆಯನ್ನು ಹಾಳುಗೆಡ್ತಕ್ಕಂಥದ್ದು ಮತ್ತು ದೇಶದ ಚುನಾವಣೆ ಮೇಲೆ ಏನೋ ಒಂದು ಎಫೆಕ್ಟ್ ಆಗಲಿ ಅಂತಕ್ಕಂಥ ಈ ಕಾಂಗ್ರೆಸ್ ತಂತ್ರಗಾರಿಕೆ ಏನಿದೆ ಇದು ಕೊನೆ ಆಗಬೇಕು. ಇದು ಒಂದೊಮ್ಮೆ ಇದೇನಾದ್ರೂ ಮುಂದುವರೆದೇ ಹೋದರೆ ಈ ದೇಶದ ಸಂವಿಧಾನ ಕಾನೂನು ಯಾವುದೂ ಉಳಿಯೋದಿಲ್ಲ, ಅಭದ್ರತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಈಗ ರಾಷ್ಟ್ರಪತಿ ಆಳ್ವಿಕೆ ಆಗಬೇಕು ಮತ್ತು NIA ತನಿಖೆ ಆಗಬೇಕು ಅಂಥೇಳಿ ಇದು ನಾನು ಹೇಳ್ತಕ್ಕಂಥದ್ದೆಲ್ಲ ಪ್ರತಿಯೊಬ್ಬ ಭಾರತೀಯನ ಅಂತರಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆ ತಗ್ಗಿಸ್ತಕ್ಕಂಥ ಬೆಳವಣಿಗೆ, ಶೋಚನೀಯ, ಶ್ರೀಮಂತ ಕಾಂಗ್ರೆಸ್. ನಮಸ್ಕಾರ.